ಬೆಂಗಳೂರಿನ ಕಾನೂನು ಮತ್ತು ಸುವ್ಯವಸ್ಥೆಯ ವಿಚಾರವಾಗಿ ಪದೇ ಪದೇ ಚರ್ಚೆಗಳು ಬರ್ತಾನೆ ಇರುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಬೆಂಗಳೂರಲ್ಲಿ ನಡೆಯೋ ಘಟನೆಗಳು ಮೊನ್ನೆ ಒಂದು ಬೇಕರಿ ಮೇಲೆ ದಾಳಿ ಆಯಿತು ಅದಾದ ಮೇಲೆ ಜೆಪಿ ನಗರದಲ್ಲಿ ಒಂದು ಬೇಕರಿ ಮೇಲೆ ದಾಳಿ ಆಯಿತು ಅದಾದ ಮೇಲೆ ಒಂದು ಸ್ಮೂರ್ ಅನ್ನುವಂತ ಚಾಕಲೇಟ್ ಕಂಪನಿ ಮೇಲೆ ದಾಳಿ ಆಯಿತು ಇದೀಗ ಹೋಟೆಲ್ ಮೇಲೂ ಕೂಡ ಪುಡಿ ರೌಡಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಹೋಟೆಲ್ ಮಾಡಬೇಕು ಅಂತ ಅನ್ಕೊಂಡು ಬೆಂಗಳೂರಿಗೆ ಬರೋರಿಗೆ ರಕ್ಷಣೆ ಕೊಡೋರು ಯಾರು ಇಲ್ವಾ ಹೋಟೆಲ್ ಸಿಬ್ಬಂದಿಗಳು ಬೇಕರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಆಗುತ್ತೆ ಕಾರಣ ಏನು ಬಿಲ್ ಕೇಳಿದಕ್ಕೆ ಯಾರ್ಯಾರು ತಿಂದಿರೋ ಬಿಲ್ ಅಲ್ಲ ಅದೇ ವ್ಯಕ್ತಿಗಳು ಊಟ ಮಾಡಿರೋ ಬಿಲ್ ಕೇಳಿದಕ್ಕೆ ಕಿಡಿಗೇಡಿಗಳು ದಾಳಿ ಮಾಡ್ತಾರೆ ವಾಹನ ಪಾರ್ಕ್ ಮಾಡಿದಕ್ಕೆ ದಾಳಿ ಮಾಡ್ತಾರೆ ಸುಮ್ಮನೆ ಅಂದ್ರೆ ನಮ್ಮ ನಾವು ಸ್ಟ್ರಾಂಗ್ ಇದೀವಿ ನಾವು ಹೊಡೆದು ಬಿಡ್ತೀವಿ ನಿಮ್ಮನ್ನ ಭಯ ಹುಟ್ಟಿಸ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಅದೇ ರೀತಿಯ ಘಟನೆ ಕೋಣನಕುಂಟೆ ಬಳಿ ಇರುವ ನಾಟಿ ಸ್ಟೈಲ್ ಹೋಟೆಲ್ ಅಲ್ಲೂ ಕೂಡ ನಡೆದಿದೆ ಊಟ ಮಾಡಿರೋ ಬಿಲ್ ಅನ್ನು ಕೇಳಿದ್ದಕ್ಕೆ ಮಾಲೀಕ ಬಾಬಣ್ಣನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಪುಡಿ ರೌಡಿಗಳು ಸಿಸಿಟಿವಿ ಅಲ್ಲಿ ಈ ಪುಂಡರ ಹಲ್ಲೆ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈ ದೃಶ್ಯ ಕೂಡ ಸರಿಯಾಗಿದೆ ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಲ್ಲಿ ಮಾತಿನ ಚಕಮಕಿ ಆರಂಭ ಆಗುತ್ತೆ ಅಂತ ಹೇಳಿ ಬಾಬಣ್ಣ ಅನ್ನುವಂತ ವ್ಯಕ್ತಿ ಆ ಕಾರ್ನರ್ ಅಲ್ಲಿ ಕೊನೆ ಎಂಡ್ ಅಲ್ಲಿ ಇದ್ದಾರಲ್ಲ ಆ ವ್ಯಕ್ತಿಗೆ ಈ ಪುಡಿ ರೌಡಿಗಳು ಹಲ್ಲೆ ಮಾಡ್ತಾ ಇದ್ದಾರೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಸ್ ಪಿ ರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಪಿ ರಾಜು ಮತ್ತೆ ಮತ್ತೆ ಪ್ರಶ್ನೆ ಬರುತ್ತೆ ಬೆಂಗಳೂರಿಗೆ ಇನ್ನೇನಾದರೂ ಹೋಟೆಲ್ ಮಾಡಬೇಕು ಅಂತ ಹೇಳಿ ಅಥವಾ ಬೇಕರಿ ಮಾಡಬೇಕು ಅಂತ ಹೇಳಿ ಒಂದು ಉದ್ಯಮ ಮಾಡಬೇಕು ಅಂತ ಹೇಳಿ ಬರಬೇಕು ಅಂತಂದ್ರೆ ಆ ಏರಿಯಾದ ಪುಡಿ ರೌಡಿಗಳ ಜೊತೆ ಒಂದು ಒಳ್ಳೆ ಸಂಬಂಧ ಇಟ್ಕೊಳ್ಬೇಕಾ ಅಂತ ಕಾಣುತ್ತೆ ಇಲ್ಲದೇ ಇದ್ರೆ ಈ ರೀತಿ ಹಲ್ಲೆ ಮಾಡ್ತಾರಲ್ಲ ಎಸ್ ಪಿ ರಾಜು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಬೇಕರಿ ಮೇಲೆ ಆಗಿರ್ಬೋದು ಅಥವಾ ಇನ್ನಿತರ ಅಂಗಡಿಗಳ ಮೇಲೆ ಆಗಿರ್ಬೋದು ಒಂದು ಹಲ್ಲೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದೀವಿ ಪೊಲೀಸರು ಇಷ್ಟೇ ಬಿಗಿ ಕ್ರಮಗಳನ್ನ ಕೈಗೊಂಡ್ರು ಸಹ ಪುಡಿ ರೌಡಿಗಳ ಅಟ್ಟಹಾಸವನ್ನ ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದಲ್ಲ ಒಂದು ಕಡೆಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ನಡೀತಾ ಇರುವಂತದ್ದು ನೀವು ಸಹ ಏನು ಕೋಣರಕುಂಟೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಒಂದು ಹೋಟೆಲ್ನ ಮೇಲೆ ಪುಡಿ ರೌಡಿಗಳು ದಾಳಿಯನ್ನ ಮಾಡಿರುವಂತದ್ದು ಅಂದ್ರೆ ಊಟವನ್ನ ಮಾಡ್ತಾರೆ ಊಟವನ್ನ ಮಾಡಿದ ನಂತರದಲ್ಲಿ ಅವರ ಬಳಿಯಲ್ಲಿ ಬಿಲ್ಲನ್ನ ಕೇಳಿದಂತ ಸಂದರ್ಭದಲ್ಲಿ ಮಾಲೀಕರ ಜೊತೆಯಲ್ಲಿ ಈ ಪುಂಡರು ಒಂದು ಮಾತಿನ ಚಕಮಕಿಯನ್ನ ನಡೆಸ್ತಾರೆ ಮಾತಿನ ಚಕಮಕಿಯ ನಂತರದಲ್ಲಿ ಹೋಟೆಲ್ ಮಾಲೀಕನ ಮೇಲೆಯೇ ಹಲ್ಲೆಯನ್ನ ಮಾಡಿರುವಂತದ್ದು ಮಾಲ್ಗುಡಿ ನಾಟೈಲ್ ಎನ್ನುವಂತಹ ಒಂದು ಹೋಟೆಲ್ ಈ ಹೋಟೆಲ್ನ ಮಾಲೀಕರಾದಂತಹ ಬಾಬಣ್ಣ ಅವರ ಮೇಲೆ ಪುಡಿ ರೌಡಿಗಳು ಒಂದು ಅಟ್ಟಹಾಸವನ್ನ ಮೆರೆದಿರತಕ್ಕಂಥದ್ದು ಈ ನಂತರದಲ್ಲಿ ಈಗಾಗಲೇ ಕೋಣಕುಂಟೆ ಪೊಲೀಸರು ಸ್ಥಳಕ್ಕೆ ಒಂದು ಭೇಟಿಯನ್ನ ಕೊಟ್ಟು ಒಂದು ಪರಿಶೀಲನೆಯನ್ನ ನಡೆಸಿದ್ದಾರೆ ಜೊತೆಗೆ ಆ ಸಿಸಿಟಿವಿಯ ಫೋಟೇಜ್ ಗಳನ್ನ ಸಹ ಒಂದು ಪರಿಶೀಲನೆಯನ್ನ ನಡೆಸಿರುವಂತದ್ದು ಆ ಪರಿಶೀಲನೆ ನಂತರದಲ್ಲಿ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನ ಈಗಾಗಲೇ ಕೋಣಕುಂಟೆ ಪೊಲೀಸರು ನಡೆಸ್ತಾ ಇರುವಂತದ್ದು ಪ್ರಣೋತ್ ಥ್ಯಾಂಕ್ ಯು ಎಸ್ ಪಿ ರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ